ಭಾರತಾಕಿ ಹಾಗಂದ ಮಾತ್ರಕ್ಕೆ ಈ ಚಿತ್ರಮಂದಿರದಲ್ಲಿ ಬಾಲ್ಕನಿ ಏನೂ ಇಲ್ಲ. ಸೋಮವಾರದ ಮ್ಯಾಟಿನಿ ಶೋ ಹೌಸ್ಫುಲ್ ಆದಂತ ನಿದರ್ಶನಗಳಿತ್ತು. ಆದ್ರೆ 50-60 ಕಿಲೋಮೀಟರ್ ವರೆಗೂ ಕೂಡ ಯಾವುದೇ ರೀತಿಯಾದಂತ ಚಿತ್ರಮಂದಿರ ಬೆಳ್ತಂಗಡಿಯ ಸುತ್ತಮುತ್ತಲಿನ ಜನರು ಕುಟುಂಬ ಸಮೇತರಾಗಿ ಕನ್ನಡ ಸಿನಿಮಾಗೆ ಹೋಗದೆ ಅದೆಷ್ಟೋ ವರ್ಷಗಳಾಗಿತ್ತು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಭಾರತ್ ಟಾಕೀಸ್ ನಲ್ಲಿ ಕಾಂತಾರ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದರ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೀಗ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಭಾರತ್ ಟಾಕೀಸ್. ಹಿಂದೆ ಬೆಳ್ತಂಗಡಿ ಪಟ್ಟಣದಿಂದ ಸುಮಾರು 6.5 ಕಿಲೋಮೀಟರ್ ದೂರದಲ್ಲಿರುವಂತಹ ಉಜಿರೆಯಲ್ಲಿ ಒಂದು ಚಿತ್ರಮಂದಿರ ಇತ್ತು. ಸಂಧ್ಯಾ ಅನ್ನುವ ಹೆಸರಿನ ಚಿತ್ರಮಂದಿರ ಅದು. ಆದರೆ ಪ್ರಸ್ತುತ ಆ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇಲ್ಲ, ಹಾಗೆ ಆ ಚಿತ್ರಮಂದಿರ ದರಶಾಯಿ ಆಗಿದೆ. ಹೀಗಾಗಿ ಬೆಳ್ತಂಗಡಿ ಪಟ್ಟಣ ಮಾತ್ರವಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ನಗರದಲ್ಲಿರುವಂತಹ ಭಾರತ್ ಟಾಕೀಸ್. ಆದರೆ ಇದು ಬೆಳ್ತಂಗಡಿ ಬಸ್ ನಿಲ್ದಾಣದ ಪಕ್ಕನೇ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಬೆಳ್ತಂಗಡಿ ಪಟ್ಟಣದಿಂದ ಸುಮಾರು 1/2 ಕಿಲೋಮೀಟರ್ ಕ್ರಮಿಸಿದಾಗ ಸಂತೆಕಟ್ಟೆ ಅನ್ನುವ ಒಂದು ತಂಗುದಾಣ ಸಿಗುತ್ತೆ. ಇಲ್ಲಿ ಬಲಬದಿಯಲ್ಲಿ ಸಿಗೋದೆ ಭಾರತ್ ಟಾಕೀಸ್. ಹಾಗಂದ ಮಾತ್ರಕ್ಕೆ ಈ ಚಿತ್ರಮಂದಿರದಲ್ಲಿ ಬಾಲ್ಕನಿ ಏನೂ ಇಲ್ಲ, ಇದು ಬಾಲ್ಕನಿ ರಹಿತವಾದಂತಹ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಹಾಗೆ ಸೋಮವಾರ ಒಟ್ಟು 4 ದಿನಗಳು 4 ದೇಕಾವೆಯಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ. ಮಿಕ್ಕುಳಿದ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ಕೇವಲ 3 ಪ್ರದರ್ಶನಗಳಲ್ಲಷ್ಟೇ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ. ಯಾವುದಾದ್ರೂ ಬಹುನಿರೀಕ್ಷಿತ ತುಳು ಸಿನಿಮಾ ತೆರೆ ಕಂಡಾಗಷ್ಟೇ 4 ಪ್ರದರ್ಶನಗಳಲ್ಲಿ ವಾರ ಪೂರ್ತಿ ಪ್ರದರ್ಶನ ನಡೆಯುತ್ತೆ. ಇನ್ನು ಈ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗೋದು ತುಂಬಾನೇ ಕಡಿಮೆ. ಬೆಳ್ತಂಗಡಿಯಲ್ಲಿ ಸಂತೆ ನಡೆಯೋದು ಸೋಮವಾರ. ಹೀಗಾಗಿ ಮೊದಲೆಲ್ಲ ಸೋಮವಾರದ ಮ್ಯಾಟಿನಿ ಶೋ ಹೌಸ್ಫುಲ್ ಆದಂತ ನಿದರ್ಶನಗಳಿತ್ತು. ಆದರೆ ವಾರ ಪೂರ್ತಿ ಹೌಸ್ಫುಲ್ ಪ್ರದರ್ಶನ ಕಂಡಿದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾವುದಾದ್ರೂ ಬಹುನಿರೀಕ್ಷಿತ ತುಳು ಸಿನಿಮಾ ತೆರೆ ಕಂಡಾಗ ಒಂದಿಷ್ಟು ಪ್ರದರ್ಶನಗಳು ಹೌಸ್ಫುಲ್ ಆದಂತಹ ಇತಿಹಾಸ ಇದೆ. ಆದರೆ ವಾರ ಪೂರ್ತಿ ಹೌಸ್ಫುಲ್ ಆದಂತಹ ನಿದರ್ಶನ ಇಲ್ಲ. ಆದರೆ ಇದೀಗ ಭಾರತ್ ಟಾಕೀಸ್ನಲ್ಲಿ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದ್ದು ಕಿಕ್ಕಿಡದ ಜನಸಂದಣಿಯೊಂದಿಗೆ ಈಗಾಗಲೇ ಹೇಳಿದಂತೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಏಕೈಕ ಚಿತ್ರಮಂದಿರ ಇದಾಗಿರೋದ್ರಿಂದ ಆ ಕಡೆ ಚಾರ್ಮಾಡಿ, ಈ ಕಡೆ ಧರ್ಮಸ್ಥಳ, ಉಜಿರೆ, ಇನ್ನು ಈ ಕಡೆ ಅಳದಂಗಡಿ, ಶಿರ್ಲಾಲು ಎಲ್ಲಾ ಭಾಗದ ಜನರು ಕಾಂತಾರ ಸಿನಿಮಾವನ್ನು ವೀಕ್ಷಿಸೋದಕ್ಕೆ ಬೆಳ್ತಂಗಡಿಯ ಭಾರತ್ ಟಾಕೀಸ್ಗೆ ಬಂದು ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ಆ ಕಡೆ ಹೋದ್ರೆ ಸುಮಾರು 50-60 ಕಿಲೋಮೀಟರ್ ವರೆಗೂ ಕೂಡ ಯಾವುದೇ ರೀತಿಯಾದಂಥ ಚಿತ್ರಮಂದಿರ ಇಲ್ಲ. ಈ ಬೆಳ್ತಂಗಡಿಗೆ ಹತ್ತಿರವಾಗಿರುವಂಥ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಪುತ್ತೂರಿನ ಅರುಣಾ ಟಾಕೀಸ್. ಸುಮಾರು 40 ಕಿಲೋಮೀಟರ್ ಕ್ರಮಿಸಬೇಕು. ಇನ್ನು ಆ ಕಡೆ ಚಾರ್ಮಾಡಿ ಆಗಿರ್ಬೋದು ಅಥವಾ ಧರ್ಮಸ್ಥಳ, ನೆರಿಯ ಈ ಕಡೆಯವರಿಗೆ ಹತ್ತಿರ ಅಂತ ಹೇಳಿದ್ರೆ ಇರೋದೇ ಅದು ಭಾರತ್ ಟಾಕೀಸ್. ಹೀಗಾಗಿ ಎಲ್ಲರೂ ಕೂಡ ಭಾರತ್ ಚಿತ್ರಮಂದಿರಕ್ಕೆ ಬಂದು ಕಾಂತಾರ ಸಿನಿಮಾವನ್ನು ವೀಕ್ಷಿಸಿ ಮೆಚ್ಚಿಕೊಂಡಿದ್ದಾರೆ. ಕಳೆದ ಭಾನುವಾರ ಕಾಂತಾರ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದರ ಒಂದು ಝಲಕನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್, ನೋಡಿದ್ರಲ್ಲ, 2ನೇ ವಾರ ಯಾವ ಮಟ್ಟಕ್ಕೆ ಭಾರತ್ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾಗೆ ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ಈಗಾಗಲೇ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ. ಇದು ಮೊದಲ ದಿನದ ಪ್ರದರ್ಶನ ಅಲ್ಲ, 2ನೇ ವಾರದ ಭಾನುವಾರದ ಅದು ರಾತ್ರಿಯ ಪ್ರದರ್ಶನದ ಚಿತ್ರಣ. ಪೇಟೆಯಲ್ಲಾದರೆ ಈ ಮಟ್ಟದ ಪ್ರತಿಕ್ರಿಯೆ ಬರೋದು ಸಹಜ. ಆದರೆ ಬೆಳ್ತಂಗಡಿಯ ಸುತ್ತಮುತ್ತ ಇರೋದೆಲ್ಲ ಹಳ್ಳಿಗಳೇ. ಇಲ್ಲಿಂದ ಸಿನಿಮಾವನ್ನು ವೀಕ್ಷಿಸೋಕೆ ಬರಬೇಕಾದ್ರೆ ಎಲ್ಲರೂ ಕೂಡ ಸ್ವಂತ ವಾಹನದಲ್ಲೇ ಬರಬೇಕಾಗತ್ತೆ. ಆದರೂ ಕೂಡ ಅದೆಷ್ಟೋ ಮಂದಿ ಆಟೋವನ್ನು ಮಾಡಿಕೊಂಡು, ಜೀಪನ್ನು ಮಾಡಿಕೊಂಡು ಭಾರತ್ ಟಾಕೀಸ್ಗೆ ಬಂದು ಕಾಂತಾರವನ್ನು ವೀಕ್ಷಿಸಿದ್ದಾರೆ. ಈ ಮಟ್ಟದ ಪ್ರತಿಕ್ರಿಯೆ ಸಿಗದೆ ಅದೆಷ್ಟೋ ವರ್ಷಗಳಾಗಿತ್ತು. ಆದರೆ ಇದೀಗ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ಅದೇನೇ ಇರಲಿ, ಬೆಳ್ತಂಗಡಿಯ ಸುತ್ತಮುತ್ತಲಿನ ಜನರು ಕುಟುಂಬ ಸಮೇತರಾಗಿ ಕನ್ನಡ ಸಿನಿಮಾಗೆ ಹೋಗದೆ ಅದೆಷ್ಟೋ ವರ್ಷಗಳಾಗಿತ್ತು. ಹಿಂದೆಲ್ಲ ಅಣ್ಣವರ ಕಾಲದಲ್ಲಿ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬರ್ತಾ ಇದ್ರು. ಆದರೆ ಇದೀಗ ಇಂತಹ ಪಡಿಪಾಟಲು ತುಂಬಾ ಕಡಿಮೆ ಆಗಿದೆ. ಇಂಥದ್ರಲ್ಲಿ ಇದೀಗ ಕಾಂತಾರ ಸಿನಿಮಾವನ್ನು ವೀಕ್ಷಿಸೋದಕ್ಕೆ ಕುಟುಂಬ ಸಮೇತರಾಗಿ ಆಟೋಗಳನ್ನು ಮಾಡ್ತಾ, ಜೀಪುಗಳನ್ನು ಮಾಡ್ತಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಿಸಿ ಮೆಚ್ಚಿ ಕೊಂಡಾಡ್ತಾ ಇದ್ದಾರೆ. ಅದೇನೇ ಇರಲಿ, ಮನೆಯಲ್ಲಿ ಕುಳಿತಂತಹ ಪ್ರೇಕ್ಷಕರನ್ನು ಚಿತ್ರಮಂದಿರದತ್ತ ಬರುವಂತೆ ಮಾಡಿದ ಕಾಂತಾರ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಸಲಾಂ ಹೊಡಿಲೇಬೇಕು. ಇದೇ ರೀತಿ ಕಾಂತಾರ ಸಿನಿಮಾ ಅಬ್ಬರಿಸಿ ಬೊಬ್ಬರಿಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು